ಸೂಪರ್ ನಾವು ಎರಡು ನಿಮಿಷ ಆಯ್ತು. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ಈ ಪ್ರತಿಭಟನೆಗೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೇ, ಕಾರ್ಯಕರ್ತರುಗಳೇ, ತಾಯಂದಿರೇ, ಸ್ನೇಹಿತರೆ, ಹನುಮನ ಜಯಂತಿ ಎದುರುಗಡೆ ಹನುಮಂತ ನಿಂತವನೇ. ರಾಮನಗರ, ರಾಮನ ಹೆಸರಿನಲ್ಲಿ ಊರು, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲೂ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ರಾಮನ ಬಂಟನ ದೇವಸ್ಥಾನ ಇದೆ. ಕಾರಣ ಏನಪ್ಪ ಅಂತಂದ್ರೆ, ಈಗ ನೋಡಿ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಇದೆ. ಇಲ್ಲೇ ಬಿಡದಿಂದ ಈಚೆ ಬಂತ, ರಾಮನಗರಕ್ಕೆ ಬಂತ, ಮುಂದಕ್ಕೆ ಕಿಂಗರ್ ಎಲ್ಲ ಇದೆ. ಯಾಕೆ ಅಂದ್ರೆ ರಾಮ ಒಬ್ಬ ಸೇವಕ, ನಿಸ್ಪಾರ್ಥವಾಗಿ ಸೇವೆಯನ್ನ ಮಾಡೋನು. ಅವನ ಸ್ಮರಿಸ್ತಾ ಇದ್ದೀವಿ, ಇವತ್ತು ಅವನ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಂಗೆ ರಾಮನ ಬಂಟ ದಶರಥ ಮಹಾರಾಜನ, ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ರಾಮನ ಬಂಟ ಇದೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವನ ಸ್ಮರಿಸ್ತಾರೆ ಅಂತ ಇವತ್ತು ನಾವೆಲ್ಲ ಅವನ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀವಿ, ಅವನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಸೇರಿರೋದು ಒಂದು ಹೋರಾಟಕ್ಕೆ. ಏನು ಹೋರಾಟ? ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರುಗಳೆಲ್ಲ ಹೋಗಿ ಇಂಥ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಾನು ಹುಬ್ಳಿ ಧಾರವಾಡ ಗದಗ್ಗು ಕಡೆ ಹೋಗ್ಬೇಕಾಗಿತ್ತು. ನಾನು ನನ್ನ ಕ್ಷೇತ್ರದಲ್ಲೇ ನಾನು ಮಾಡಲಿಲ್ಲ ಅಂತಂದ್ರೆ ಬೇರೆ ಏನು ಅಂತೇಳಿ, ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಭಾಗ ಎಲ್ಲ ಅವ್ರ ಜವಾಬ್ದಾರಿ ಇದೆ. ಸೊ ನಾನು ಶಕ್ತಿ ಕೊಡಬೇಕು ನಿಮ್ಗೆಲ್ಲ ಅಂತ ಹೇಳಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತಡವಾಗಿ ನಾನು ಬಂದಿದ್ದೇನೆ. ಕಾರಣ ನನಗೆ ಬಹಳ ಜನ ಅಲ್ಲಿ ಕಾಯ್ತಾ ಇದ್ರು, ಕೆಲವು ವಿಚಾರ ಎಲ್ಲ ಹಂಚ್ಕೊಳ್ಳುವಂತ ವಿಚಾರ ಎಲ್ಲ ಕೂಡ ಇತ್ತು. ಇದು ನಮ್ಮ ಉದ್ದೇಶ. ನಾನು ಮೊನ್ನೆ ಒಂದು ಐದಾರು ತಿಂಗಳಿಂದ ಈ ರಾಷ್ಟ್ರದ ಧ್ವಜ ಅವಮಾನ ಮಾಡಿದಂತ ಈಶ್ವರಪ್ಪ ಕೆಂಪು ಕೋಟೆ ಮೇಲೆ ತೆಗೆದುಬಿಟ್ಟು ಕೇಸರಿ ಧ್ವಜ ಹಾಕ್ತೀನಿ ಅಂತೇಳಿ ಹೇಳಿದ್ರು. ಅದಕ್ಕೆ 5 ದಿನ ನಾವು ವಿಧಾನಸೌಧದಲ್ಲಿ ಮಲಗಿದ್ದೆ, 5 ದಿನ ವಿಧಾನಸೌಧದಲ್ಲಿ ಮಲಗಿದ್ದೋ, 5 ದಿನ ವಿಧಾನಸೌಧದಲ್ಲಿ ಮಲಗಿ ಹೋರಾಟವನ್ನು ಮಾಡಿದೋ. ಕೊನೆಗೆ ನಡ್ಡಾ ಅವರು ಹೊಂದಿದ್ರು, ಕೊನೆಗೆ ನಡ್ಡಾ ಅವರು ಅವರು ಹೇಳಿದ್ದು ಸರಿ ಇಲ್ಲ ಅಂತೇಳಿ ನಮ್ಮ ಹೋರಾಟಕ್ಕೆ ಅವ್ರು ಹೇಳಿದ್ರು ಈ ರಾಷ್ಟ್ರದ ಧ್ವಜ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಶ್ವರಪ್ಪಗೆ ಮತ್ತು ಸರ್ಕಾರಕ್ಕೆ ಅವರು ಪಾರ್ಟಿಯವರು ಹೇಳಿದ್ರು. ಅಲ್ಲಿಗೆ ಮುಗೀತು. ಹಂಗೂ ರಾಜೀನಾಮೆ ಕೊಡಬೇಕು, ದೇಶದ್ರೋಹಿ ಅಂತ ಹೇಳಿದ್ದೆ. ಆತ ನನ್ನ ಮೇಲೆ ಏನೇನೋ ಹೇಳ್ದ, ಕೊನೆಗೆ ಅಸೆಂಬ್ಲಿಲೆಲ್ಲ ನೋಡಿದ್ರಿ, ಅವನಿಗೆ ಹೇಳ್ದೆ ಒಂದು ಕಾಲ ಬಂದದಪ್ಪ, ಈ ದೇಶದಲ್ಲಿ ಪ್ರಕೃತಿಯ ನಿಯಮ ಇದೆಯೇ ಅಂತ ಹೇಳ್ದೆ. ಅಂದ್ರೆ ಮೊದಲೊಂದು ಕಾಲ ಇತ್ತು, ನಾನೇನಾರು ತಪ್ಪು ಮಾಡಿದ್ರೆ ಅದು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಯಾರೋ ಅದನ್ನ ಅನುಭವಿಸ್ಬೇಕಾಯ್ತು. ಈಗ ಯಾರು ಅನುಭವಿಸ್ಬೇಕಾದಿಲ್ಲ, ನಮ್ಗೆ ನಾವೇ ಅನುಭವಿಸ್ಬೇಕು, ನಾವು ಮಾಡೋ ತಪ್ಪಿಗೆ ನಾವೇ ಅನುಭವಿಸ್ಬೇಕು. ಇಂಥ ಒಂದು ಕಾಲ ಈಗ ಬಂದಿದೆ. ಇವತ್ತು ಈಶ್ವರಪ್ಪನವರು, ನಾನು ವಿಧಾನಸೌಧದಲ್ಲಿ ಮನೆ ಮಲಗಿದ್ದೆ, ರವೀನು ಬಂದು ಮಲಗಿದ್ರು, ಎಲ್ಲ ನಾವೆಲ್ಲ ಒಂದು 15 ಜನ ಮಲಗಿತ್ತು, 20 ಜನ ಮಲಗಿದ್ದೆ. ಯಾಕೆಂದ್ರೆ ಎಲ್ಲ ಅವರು ಕ್ಷೇತ್ರದಲ್ಲಿದ್ದರು, ಅಂಬೇಡ್ಕರ್ ಜಯಂತಿ ಇತ್ತು. ನಾವೆಲ್ಲ ಪ್ರತಿಭಟನೆ ಹಿಂಗೆ ಮುಖ್ಯಮಂತ್ರಿ ಮನೆಗೆ ಪ್ರತಿಭಟನೆ ಮಾಡಕ್ ಹೋಗ್ಬೇಕು ಅಂತ ಹೊರಟು ನಮ್ಮನ್ನ ಅರೆಸ್ಟ್ ಮಾಡಿದ್ರು, ನಮ್ಮನ್ನು ಬಿಡಲಿಲ್ಲ. ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿದ್ಮೇಲೆ ಕೊನೆಗೆ ನಾವು ವಿಧಾನಸೌಧಕ್ಕೆ ಹೋದೋ, ಅಲ್ಲಿ ಧರಣಿ ಪ್ರಾರಂಭ ಮಾಡಿದೋ. ಅಲ್ಲಿ ಧರಣಿ ಪ್ರಾರಂಭ ಮಾಡಿ ರಾತ್ರಿ ಅಲ್ಲೇ ಅರ್ಧರಾತ್ರಿ ಧರಣಿ ಅಂತ ಹೇಳಿದ್ರು. ಕೆಂಗಲ್ ಮಂತ್ರಿಯವರು ವಿಧಾನಸೌಧ ಕಟ್ಟವ್ರೆ, ಗೊತ್ತಲ್ಲ ನಿಮ್ಗೆ, ನಿಮ್ಮ ಕೆಂಗಲ್ ಮಂತ್ರಿಯವರು, ನಮ್ ಕೆಂಗಲ್ ಮಂತ್ರಿ ವಿಧಾನಸೌಧ ಮಲಗಿದ್ದೆ. ಗೋಡೆ ಪಕ್ಕ ಇದ್ರೆ ಗೋಡೆ ಹಿಂಗಂದ್ರೆ ಆ ಗೋಡೆ ಕಾಸು 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 ಅಂತ. ನೀವೀಗ DC ಆಫೀಸ್ಗೆ ಹೋಗಿ ನೋಡಿ, ಪಂಚಾಯತಿ ಆಫೀಸ್ಗೆ ಹೋಗಿ, ನಿಮ್ BDO ಆಫೀಸ್ಗೆ ಹೋಗಿ, ಯಾವ ಆಫೀಸ್ಗೆ ಹೋಗಿ ನೀವು ಯಾರನ್ನು ಮಾತಾಡಿಸ್ಬೇಡಿ, ಆ PDO ಮಾತಾಡಿಸ್ಬೇಡಿ, ರೆವಿನ್ಯೂ ಇನ್ಸ್ಪೆಕ್ಟರ್ನು ಮಾತಾಡಬೇಡಿ. ಮನೆ ಮನೆ ನಮ್ಮಲ್ಲ ತಹಶೀಲ್ದಾರ್ ಇತ್ತು, ಇವರೆಲ್ಲ ಸೇರಿ ಗಲಾಟೆ ಮಾಡಿ ಕಳಿಸಿದ್ರು. ಅದನ್ನ ಗೋಡೆ ಹಿಂಗಂದ್ರು ಕೂಡ ಆ ಗೋಡೆನು ಕಾಸು 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 ಅಂತ ಕರೆದಿದ್ದೆ. ಅಂತ ಕಾಲ ಬಂತು. ಈಗ CM ಲಿಂಗಪ್ಪ ಹೇಳಿದ್ರಲ್ಲ, ಒಂದು ಕಾಗದ ತಗೋಬಿಡೋದಂತೆ,
ಆ ಕಾಗದಕ್ಕೆ ದುಡ್ಡು ಕೊಟ್ಟರೆ ಆ ಕಾಗದ ಹೆಸರು ಲಿಂಗಪ್ಪನವ್ರು ಕೊಟ್ಟಿದ್ರಿ ಅಂತ ಪರ್ಸೆಂಟೇಜ್ ಲೆಕ್ಕಾಚಾರ ಮಾಡಿ ಕೊಟ್ಟರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ